श्री गुरुबसवलिंगाय नमः। ओम नमः शिवाय। सर्वरिगू भक्तिया शरण शरणार्थी नानु निम्म योग गुरु वैद्य श्री चन्नबसवण्ण श्री गंगा योग निसर्ग चिकित्सा आयुर्वेद संशोधना केंद्र टाटा नगर सर्कल बेंगलूरु एपीएमसी एदुरुगडे ईश्वर नगर हुब्बळ्ळि आत्मेरे दिन तूक इळिसलिक्के ಯಾವ ಯೋಗಾಸನಗಳನ್ನು ಅಭ್ಯಾಸ ಮಾಡಬೇಕು ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ. ಬಹಳ ಜನ ತೂಕ ಇಳಿಸಲಿಕ್ಕೆ ಬಹಳ ವರ್ಕೌಟ್ ಮಾಡ್ತಾರೆ, ಬೆವರು ಹರಿಸ್ತಾರೆ, ಆದರೆ ಥೆರಪಿಟಿಕ್ ಆಗಿ ವೈಜ್ಞಾನಿಕವಾಗಿ ನಾವು ಸರಿಯಾಗಿ ತಿಳ್ಕೊಳ್ಳದೆ ಆಸನಗಳ ಅಭ್ಯಾಸ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಾರ್ನರಿ ಆರ್ಟರಿಗಳಲ್ಲಿ ಕ್ಯಾಲ್ಸಿಫಿಕೇಶನ್ ಉಂಟಾಗಿ ಕಾರ್ನರಿ ಆರ್ಟರಿಗಳು ಹಾರ್ಡ್ ಆಗಿ ನಮಗೇನಾಗ್ತದೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಜಾಸ್ತಿ ಜನರಿಗೆ ಹಾರ್ಟ್ ಅಟ್ಯಾಕ್ ಜೊತೆಗೆ ಕಾರ್ಡಿಯಾಕ್ ಅರೆಸ್ಟು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಕಾರಣ ಜಾಸ್ತಿ ವರ್ಕೌಟ್ ಮಾಡೋದು, ಜಾಸ್ತಿ ಬೆವರು ಹರಿಸೋದು. ಆದರೆ ತೂಕ ಇಳಿಸ್ಕೊಳ್ಳಿಕ್ಕೆ ಥೆರಪೆಟಿಕ್ ಆಗಿರ್ತಕ್ಕಂಥ ಯೋಗಾಸನಗಳನ್ನ ನಾವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಒಂದೇ ಒಂದು ತಿಂಗಳಲ್ಲಿ ಕನಿಷ್ಠ ಪಕ್ಷ 5-10 ಕೆಜಿ ತೂಕ ಇಳಿಸ್ಬೋದು. ಮಾಡಲಿಕ್ಕೂ ಕೂಡ ಸುಲಭ ಇರ್ತವೆ, ದೇಹದ ಫ್ಯಾಟನ್ನು ಕರಗಿಸ್ಲಿಕ್ಕೆ ಎಫೆಕ್ಟಿವ್ ಆಗಿರ್ತಕ್ಕಂಥ ಆಸನಗಳಾಗಿರ್ತವೆ. ಅಂಥ ಆಸನಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ಅಂತೇಳಿದರೆ ಪವನ ಮುಕ್ತಾಸನ, ಅರ್ಧ ಹಲಾಸನದ ಚಲನೆ, ಉದರ ಮರ್ದನಾಸನ, ಭುಜಂಗಾಸನ, ಶಲಭಾಸನ, ನೌಕಾ ಸಂಚಲನಾಸನದ ಚಲನೆ, ಪಶ್ಚಿಮೋತ್ತಾನಾಸನ, ಮಂಡೂಕಾಸನ, ವಕ್ರಾಸನ, ಈ ಎಲ್ಲ ಆಸನಗಳು ನೋಡಿ. ಈ ಎಲ್ಲ ಆಸನಗಳನ್ನು ಸರಿಯಾಗಿ ನಾವು ಮಾಡೋದ್ರಿಂದ ನಮ್ಮ ನಾಭಿ ಪ್ರದೇಶಕ್ಕೆ ಹೆಚ್ಚು ಒತ್ತಡ ಉಂಟಾಗ್ತದೆ, ನಾಭಿ ಪ್ರದೇಶ ಹೆಚ್ಚು ಕ್ರಿಯಾಶೀಲವಾಗುತ್ತೆ. ಯಾವ ಆಸನದಿಂದ ನಾಭಿ ಪ್ರದೇಶ ಕ್ರಿಯಾಶೀಲವಾಗುತ್ತೆ ಅಲ್ಲಿ ಮೆಟಾಬಾಲಿಕ್ ಫಂಕ್ಷನ್ ಸ್ಪೀಡ್ ಆಗುತ್ತೆ. ನಾಭಿ ಪ್ರದೇಶ ಕ್ರಿಯಾಶೀಲವಾದರೆ ಮಾತ್ರ ಮೆಟಾಬಾಲಿಕ್ ಫಂಕ್ಷನ್ ಸ್ಪೀಡ್ ಆಗುತ್ತೆ. ಯಾವಾಗ ಮೆಟಾಬಾಲಿಕ್ ಫಂಕ್ಷನ್ ಸ್ಪೀಡ್ ಆಗುತ್ತೆ ಆವಾಗ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ. ಹಾಗಿದ್ರೆ ನಾವು ಸುಲಭವಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ಈ ಆಸನಗಳ ಅಭ್ಯಾಸವನ್ನು ಹೇಗೆ ಮಾಡಬೇಕು ಎಂಬುದರ ಕುರಿತಾಗಿ ಮಾಹಿತಿ ನೋಡೋಣ. ಮೊದಲನೇದಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರತಕ್ಕಂಥ ಆಸನ ಮಂಡೂಕಾಸನ. ನೇರವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ, ಕೈಗಳನ್ನು ಹೀಗೆ ಮುಷ್ಟಿ ಮಾಡ್ಕೊಳ್ಳಿ. ಹೀಗೆ ಮುಷ್ಟಿ ಮಾಡಿಕೊಂಡು ಭಾಳ ಜನ ಹೀಗಿಟ್ಕೊಳ್ತಾರೆ, ಹೀಗಿಟ್ಕೊಳ್ಬೇಕು ಅಂದರೆ ಈ ಭಾಗವನ್ನು ನೀವು ಹೊಟ್ಟೆಗೆ ಈ ರೀತಿ ಎಡ ಮತ್ತು ಬಲಭಾಗಕ್ಕೆ ಸ್ಪರ್ಶ ಮಾಡ್ಕೋಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ಬಾಗಬೇಕು, ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಲ್ಲಿ ಹೋಲ್ಡ್ ಮಾಡಬೇಕು, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ವಾಪಸ್ ಬರಬೇಕು. ಈ ಮಂಡೂಕಾಸನವನ್ನು ಕನಿಷ್ಠ ಪಕ್ಷ 5 ನಿಮಿಷ ಅಭ್ಯಾಸ ಮಾಡಬೇಕು. 5 ನಿಮಿಷ ಮಂಡೂಕಾಸನದ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ನಾಭಿಯ ಒಂದು ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಸರಿಯಾಗ್ತದೆ. ನಾಭಿ ಡಿಸ್ಪ್ಲೇಸ್ ಆಗಿರೋದ್ರಿಂದನೂ ಕೂಡ ಬೊಜ್ಜು, ಕೊಲೆಸ್ಟ್ರಾಲು, ತೂಕ ಹೆಚ್ಚಿಗೆ ಆಗ್ತಾ ಇರ್ತದೆ. ಅದಕ್ಕೆ ಮಂಡೂಕಾಸನ ಮಾಡೋದ್ರಿಂದ, ಹಲಾಸನ ಮಾಡೋದ್ರಿಂದ, ನಾವು ಹೇಳ್ತಕ್ಕಂಥ ಎಲ್ಲ ಆಸನಗಳು ಕೂಡ ನಿಮ್ಮ ಆ ನಾಭಿಯ ಡಿಸ್ಪ್ಲೇಸ್ಮೆಂಟನ್ನು ಸರಿ ಮಾಡ್ತದೆ. ಇದಾದಮೇಲೆ ನೆಕ್ಸ್ಟು ಪಶ್ಚಿಮೋತ್ತಾನಾಸನ, ಆಮೇಲೆ ನೌಕಾ ಸಂಚಲನಾಸನದ ಚಲನೆ, ಇದನ್ನು ಕೂಡ 5-5 ನಿಮಿಷ ಮಾಡಬೇಕು. ಮೊದಲು ನೌಕಾ ಸಂಚಲನಾಸನದ ಚಲನೆಯನ್ನು ಮಾಡೋಣ. ಹೇಗೆ? ಈ ರೀತಿಯಾಗಿ ಅಭ್ಯಾಸವನ್ನು ಮಾಡಬೇಕು. ನೌಕಾ ಸಂಚಲನ ಅಂದರೆ ದೋಣಿಯನ್ನು ಹೇಗೆ ನಡೆಸ್ತಾರಲ್ಲ ಆ ರೀತಿಯಾಗಿ ನಾವು ಚಲನೆಯನ್ನು ಮಾಡಬೇಕು. ಹೀಗೆ ಈ ಅಭ್ಯಾಸದಿಂದ ನಿಮ್ಮ ಹೊಟ್ಟೆಯ ಬೊಜ್ಜು ಕರಗ್ತದೆ. ಹೆಚ್ಚು ಬೊಜ್ಜು ಬರ್ತಕ್ಕಂಥ ಭಾಗ ಅಂದರೆ ಹೊಟ್ಟೆ. ಹೊಟ್ಟೆ ಕರಗ್ತು ಅಂತೇಳಿದರೆ ಶರೀರದಲ್ಲಿ ತನ್ನಿಂತಾನೇ ಎಲ್ಲ ಕಡೆಯ ಬೊಜ್ಜು ಕರಗ್ತಾ ಹೋಗುತ್ತೆ. ಹಾಗಂತ ಭಾಳ ಜನ 6-8 ಪ್ಯಾಕು ಮಾಡ್ಕೊಳ್ತಾರೆ, ಅದು ಭಾಳ ಡೇಂಜರ್. ಹೊಟ್ಟೆ ಯಾವತ್ತೂ ಮೃದುವಾಗಿ ಕರಗಬೇಕು, ಹೊಟ್ಟೆ ಹಾರ್ಡ್ ಆಗಬಾರ್ದು. ಯೋಗಾಸನ ಮಾಡೋದ್ರಿಂದ ಹೊಟ್ಟೆ ಮೃದು ಆಗ್ತದೆ, ಅದರ ಜೊತೆ ಕರಗ್ತದೆ. ಹೊಟ್ಟೆ ಹಾರ್ಡ್ ಮಾಡ್ಕೊಳ್ಳೋದು, ಪ್ಯಾಕ್ ಮಾಡ್ಕೊಳ್ಳೋದು ಮಾಡೋದ್ರಿಂದ ನಮಗೇನಾಗ್ತದೆ ಅಂದರೆ ಆಯಸ್ಸು ಕಡಿಮೆ ಆಗ್ತದೆ.
ಆ ಸಿಕ್ಸ್ ಪ್ಯಾಕ್ ಮಾಡಿದ್ರೆ ಭಾಳ ಬೇಗ ಪ್ಯಾಕ್ ಆಗಿ ಮೇಲೆ ಹೋಗಬೇಕಾಗ್ತದೆ. ಅದಕ್ಕೆ ನಾವು ಈ ರೀತಿಯಾಗಿರ್ತಕ್ಕಂಥ ಆಸನಗಳ ಮೂಲಕ ನಮ್ಮ ಹೊಟ್ಟೆಯ ಬೊಜ್ಜನ್ನು ಶರೀರದ ಬೊಜ್ಜನ್ನು ಕರಗಿಸ್ಕೋಬೇಕು. ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ಹಿಂದೆ. ಪ್ರಾರಂಭದಲ್ಲಿ ನಿಮಗೆ ಈ ರೀತಿಯಾಗಿ ಇಷ್ಟೊಂದು ಮುಂದೆ ಬರಲ್ಲ, ಕೈ ಇಷ್ಟೇ ಬರ್ತಾ ಇರ್ತದೆ ಕೆಲವು ಜನರಿಗೆ. ಇನ್ನು ಕೆಲವು ಜನರಿಗೆ ಇಷ್ಟೇ ಬರ್ತಾ ಇರ್ತದೆ. ಅಭ್ಯಾಸ ಮಾಡ್ತಾ 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 ನಿಮಗೇನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಬರ್ತಾ ಹೋದಂಗೆ ಹೊಟ್ಟೆ ಕರಗ್ತಾ ಹೋಗ್ತದೆ. ಆ ರೀತಿ ನಿಮ್ಮ ಶರೀರನ ಕೂಡ ಪೂರ್ತಿಯಾಗಿ ಮುಂದೆ ಬಾಗುತ್ತೆ. ಇದನ್ನು ಕ್ಲಾಕ್ ವೈಸ್ ಒಂದು 20 ಸಲ ಮಾಡಬೇಕು. ಹೀಗೆ ಇದೇ ರೀತಿಯಾಗಿ ಆ್ಯಂಟಿ ಕ್ಲಾಕ್ ವೈಸ್ ಒಂದು 20 ಸರಿ ಮಾಡಬೇಕು. ಹೀಗೆ ಹೀಗೆ ಅಭ್ಯಾಸ ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ವಕ್ರಾಸನ. ವಕ್ರಾಸನ ಅಂದರೆ ಒಂದು ಕಾಲನ್ನು ಮಡಚ್ಕೋಬೇಕು. ಇವಾಗ ನಾನು ಎಡಗಾಲನ್ನ ಮಡಚ್ತಾ ಇದ್ದೀನಿ, ಎಡಗೈನ ಹಿಂದಿಟ್ಕೊಳ್ತಾ ಇದ್ದೀನಿ, ಬಲಗೈ ಮೇಲೆತ್ತಿ ಬಲಗೈಯನ್ನು ಈ ರೀತಿ ಎಡಗಾಲಿನ ಹೊರಗಡೆ ತಿರುಗಿಸಿ ಮತ್ತೆ ಬಲ ಮೊಣಕಾಲನ್ನ ಈ ರೀತಿ ಹಿಡ್ಕೊಳ್ತಾ ಇದ್ದೀನಿ. ಹಿಂದೆ ನೋಡಬೇಕು. ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಹಿಂಡದ ಹಾಗೆ ಆಗುತ್ತೆ. ಟ್ವಿಸ್ಟ್ ಟು ಸ್ಲಿಮ್. ಯಾವಾಗ ನಮ್ಮ ಶರೀರವನ್ನು ನಾವು ಟ್ವಿಸ್ಟ್ ಮಾಡ್ತೇವೆ ಆವಾಗ ನಮ್ಮ ಶರೀರ ಸ್ಲಿಮ್ ಆಗುತ್ತೆ. ಇದೇ ರೀತಿ ಬಲಗಡೆಯಿಂದ ಮಾಡಿ ತೋರಿಸ್ತದೆ ನೋಡಿ. ಬಲಗಾಲನ್ನ ಈ ರೀತಿ ಮಡಚ್ಕೊಳ್ತಾ ಇದ್ದೀನಿ. ಯಾವ ಕಾಲನ್ನ ಮಡಿಸ್ತೀರಾ ಆ ಕೈ ಹಿಂದೆ, ಅಪೋಸಿಟ್ ಹ್ಯಾಂಡು ಮೇಲೆತ್ತಿ ನಿಧಾನವಾಗಿ ಈ ಒಂದು ಬಲಗಾಲಿನ ಹೊರಗಡೆಯಿಂದ ಎಡಗೈಯನ್ನು ಈ ರೀತಿ ತಿರುಗಿಸಿ ಹೀಗಿಡ್ಕೊಳ್ಬೇಕು. ನೋಡಿ ಈ ಭಾಗದಲ್ಲೆಲ್ಲ ಟ್ವಿಸ್ಟ್ ಆಗ್ತಾ ಇದೆ. ಈ ಸೊಂಟದ ಭಾಗ ಎಲ್ಲ ಏನಾಗ್ತಾ ಇದೆ, ಟ್ವಿಸ್ಟ್ ಆಗ್ತಾ ಇದೆ. ಇಲ್ಲಿ ಭಾಳ ಜನರಿಗೆ ಇದನ್ನು ಸ್ಪರ್ಶ ಮಾಡಲಿಕ್ಕಾಗಲ್ಲ, ಅವರು ಹೀಗಿಟ್ಕೊಳ್ಬೋದು. ಹೀಗೆ ಈ ರೀತಿಯಾಗಿ ನಿಮಗೆ ಇಲ್ಲಿವರೆಗೂ ಕೈ ಬರ್ತಾ ಇಲ್ಲ, ಹೊಟ್ಟೆ ಬೊಜ್ಜು ಅಡ್ಡ ಬರ್ತಾ ಇದೆ ಅಂದರೆ ಜಸ್ಟ್ ಈ ರೀತಿ ಕೂಡ ನೀವು ಅಭ್ಯಾಸ ಮಾಡ್ಬೋದು. ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಇದಾದಮೇಲೆ ಅರ್ಧ ಹಲಾಸನ. ಒಂದೊಂದು ಆಸನವನ್ನು ಕೂಡ ಕನಿಷ್ಠ ಪಕ್ಷ 5 ನಿಮಿಷ ಅಭ್ಯಾಸ ಮಾಡಬೇಕು. ಅರ್ಧ ಹಲಾಸನ ಅಂದರೆ ಎರಡು ಕಾಲನ್ನು ಜೋಡಿಸ್ಕೊಂಡು ಕೈಗಳನ್ನು ಕೆಳಗಡೆ ಇಟ್ಕೊಂಡು ನಿಧಾನವಾಗಿ 90 ಡಿಗ್ರಿ ಮೇಲೆತ್ತಬೇಕು. ಕಾಲು ಮಡಚಬಾರ್ದು. 1, 2, 3, 4, 5, 6, 7, 8, 9, 10 ಹೀಗೆ ಕನಿಷ್ಠ 10 ಸೆಕೆಂಡ್ಗಳ ಕಾಲ ಆ ಒಂದು ಕಾಲನ್ನು ಮೇಲೆ ನಿಲ್ಲಿಸ್ಬೇಕು. ಇದಾದಮೇಲೆ ಭಾಳ ಮುಖ್ಯವಾಗಿ ಪವನ ಮುಕ್ತಾಸನ. ಹೇಗೆ ಅಂತೇಳಿದ್ರೆ ಎರಡು ಕೈಗಳನ್ನ ಮೇಲೆ ಚಾಚಿ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲೆ ಕಾಲುಗಳನ್ನ ಕೆಳಗಡೆ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ಕಾಲನ್ನು ಮಡಚಿ ಮೊಣಕಾಲನ್ನು ಹಣೆಗೆ ಅಥವಾ ಮುಖಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಿ, ಉಸಿರು ಬಿಡ್ತಾ ಸ್ಪರ್ಶ ಮಾಡಿ. ಈ ಆಸನಗಳು ನಿಮ್ಮ ಮೆಟಾಬಾಲಿಕ್ ರೇಟನ್ನು ಸ್ಪೀಡ್ ಮಾಡ್ತವೆ, ಜೊತೆಗೆ ನಿಮ್ಮ ಶರೀರದಲ್ಲಿ ರಕ್ತ ಸಂಚಾರವನ್ನು ಕ್ರಿಯಾಶೀಲಗೊಳಿಸ್ತವೆ. ಮತ್ತು ಪವನ ಮುಕ್ತಾಸನ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಮಲಬದ್ಧತೆ ತೀವ್ರ ಆಗ್ತದೆ. ಮಲಬದ್ಧತೆಯಿಂದನೂ ಕೂಡ ತೂಕ ವೃದ್ಧಿ ಆಗ್ತಾ ಇರ್ತದೆ. ಭಾಳ ಜನರಿಗೆ ಗೊತ್ತೇ ಇಲ್ಲ ಗ್ಯಾಸ್ಟ್ರಿಕ್ ಆಸಿಡಿಟಿ ಮಲಬದ್ಧತೆ ನಮ್ಮ ತೂಕ ಹೆಚ್ಚಿಗೆ ಆಗಲಿಕ್ಕೆ ಮುಖ್ಯ ಕಾರಣ ಅಂತೇಳಿ. ಈ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಈ ಆಸನ ಭಾಳ ಅದ್ಭುತವಾಗಿ ಲಾಭದಾಯಕವಾಗಿ ಕೆಲಸ ಮಾಡ್ತದೆ. ವಾಪಸ್ ಹೀಗೆ ನೀವು ಈ ಒಂದು ಅಭ್ಯಾಸವನ್ನು ಮಾಡಬೇಕು. ಪವನ ಮುಕ್ತಾಸನ ಒಂದು 20-20 ಬಾರಿ ಮಾಡಿ ರೆಸ್ಟ್ ಮಾಡಬೇಕು. ಆಮೇಲೆ ಮತ್ತೆ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ಇದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ. ಇದರಿಂದ ನಿಮ್ಮ ಹೊಟ್ಟೆ ಬೊಜ್ಜು ಭಾಳ ಬೇಗ ಕರಗ್ತದೆ. ಎಷ್ಟೇ ದಪ್ಪ ಹೊಟ್ಟೆ ಇದ್ದರೂ ಕೂಡ ಈ ಆಸನ ಮಾಡೋದ್ರಿಂದ ಕೇವಲ 1-2 ತಿಂಗಳಲ್ಲಿ ಬೊಜ್ಜು ಹೊಟ್ಟೆಯಲ್ಲಿ ಇರತಕ್ಕಂಥ ಬೊಜ್ಜು ಎಲ್ಲ ಸಂಪೂರ್ಣ ಕರಗುತ್ತೆ. ಈಗ ಉದರ ಮರ್ದನಾಸನ. ನಿಧಾನವಾಗಿ ಎರಡು ಕಾಲು ಮೇಲೆತ್ತಿ ಹೀಗೆ, ಇದಕ್ಕೆ ಪಾದಚಕ್ರ ಸಂಚಲನ ಅಂತ ಕೂಡ ಕರೀತಾರೆ. ನಿಧಾನವಾಗಿ ಕಾಲುಗಳನ್ನು ತಿರುಗಿಸ್ಬೇಕು.
उसर तक मेले उसर बिड़ता के हीगे 20 बारी क्लाक वैस 20 बारी आंटी क्लाक वैस हीगे कालुगळन्नु मडचबारदु इदक्के पाद चक्र संचलन अंत करीतारे इदरिंद निम्म कालुगळल्लिरतक्कंत कोलेस्ट्रॉल अंश फैट अंश होट्टे भागदल्लिरतक्कंत कोलेस्ट्रॉल अंश संपूर्णवागि करक्ता होगुत्तदे हेच्चु फैट स्टोरेज आगोदु ई एदेयिंद केळभागदल्लि तोडेगळु जास्ति दप्प आग्तवे आमेले पृष्ठभाग जास्ति दप्प आगुत्ते होट्टे जास्ति दप्प आगुत्ते बहळ बेग ಅದಕ್ಕೆ ಇದನ್ನ ಕರಗಿಸಿಕೊಳ್ಳಕ್ಕೆ ಈ ಆಸನ ಬಹಳ ಅದ್ಭುತವಾಗಿ ಲಾಭವನ್ನ ಕೊಡುತ್ತದೆ ಇದಾದ ಮೇಲೆ ನೆಕ್ಸ್ಟ್ ಭುಜಂಗಾಸನ ಭುಜಂಗಾಸನವನ್ನ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ ಹೊಟ್ಟೆಯ ಕೆಳಭಾಗದಲ್ಲಿ ಇರತಕ್ಕಂತ ಫ್ಯಾಟ್ ಕರಗುತ್ತದೆ ನಾಭಿ ಕೆಳಭಾಗದಲ್ಲಿ ಇರತಕ್ಕಂತ ಫ್ಯಾಟ್ ಕರಗುತ್ತೆ ಹೀಗೆ ಉಸಿರು ತೆಗೆದುಕೊಳ್ಳುತ್ತ ಮೇಲೆ ಇಲ್ಲಿ ಹೋಲ್ಡ್ ಮಾಡಬೇಕು ಒಂದು 10 ಸೆಕೆಂಡ್ ಉಸಿರು ಬಿಡತಾ ಕೆಳಗೆ ಹೀಗೆ ಅಭ್ಯಾಸವನ್ನ ಮಾಡಬೇಕು ಇನ್ನ ನಾಭಿಯ ಮೇಲೆ ಇರತಕ್ಕಂತ ಫ್ಯಾಟ್ ಕರಗಿಸಲಿಕ್ಕಾಗಿ ಕೆಳಭಾಸನ ಗದ್ದವನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು ಎರಡು ಕೈಗಳನ್ನು ತೊಡೆ ಕೆಳಗಡೆ ಇಟ್ಕೊಂಡು ಗದ್ದ ಮೇಲೆ ಎತ್ತಬಾರದು ಕಾಲನ್ನು ಮಾತ್ರ ಮೇಲೆ ಎತ್ತಬೇಕು ಕಾಲು ಮಡಚಬಾರದು ವಾಪಸ್ ಉಸಿರು ತೆಗೆದುಕೊಳ್ಳುತ್ತಾ ಕಾಲ್ ಮೇಲೆ ಮೇಲೆ ಹೋದ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀರ್ಘ ಉಸಿರಾಟ ಮಾಡಬೇಕು ಎಷ್ಟು ಹೊತ್ತು ಆಗುತ್ತೋ ಅಷ್ಟು ಹೊತ್ತು ಹೋಲ್ಡ್ ಮಾಡಬೇಕು 1 2 3 4 5 6 7 8 9 10 ರಿಲ್ಯಾಕ್ಸ್ ಹೀಗೆ ಒಂದು 5 ನಿಮಿಷ ಈ ಅಭ್ಯಾಸವನ್ನು ಮಾಡಬೇಕು ಎಲ್ಲ ಆಸನಗಳ ನಂತರ ಮಕರಾಸನವನ್ನು ಮಾಡಬೇಕು ಎಲ್ಲ ಎರಡು ಕಾಲುಗಳನ್ನು ಅಗಲ ಮಾಡ್ಕೊಂಡು ದೀರ್ಘವಾದ ಉಸಿರಾಟವನ್ನು ಮಾಡಬೇಕು ಕೈಯನ್ನು ಹೀಗೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಇದರಿಂದ ನಿಮ್ಮ ನಾಭಿ ಕ್ರಿಯಾಶೀಲವಾಗುತ್ತೆ ನಿಧಾನವಾಗಿ ಒಂದು ಬಲ ಭಾಗ ಅಥವಾ ಎಡ ಭಾಗದಿಂದ ತಿರುಗಿ ನೇರವಾಗಿ ಕುಳಿತುಕೊಳ್ಳಬೇಕು ಹೀಗೆ ಈ ಎಲ್ಲ ಆಸನಗಳ ಅಭ್ಯಾಸದಿಂದ ನಿಮ್ಮಲ್ಲಿ ಈ ಒಂದು ಬೊಜ್ಜು ಆಗಿರಬಹುದು ಕೊಲೆಸ್ಟ್ರಾಲ್ ಆಗಿರಬಹುದು ಟ್ರೈಗ್ಲಿಸರೈಡ್ ಆಗಿರಬಹುದು ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತವೆ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಕ್ಕೆ ಬಹಳ ಅದ್ಭುತವಾಗಿರತಕ್ಕಂತ ಆಸನಗಳು ಆತ್ಮೀಯರೇ ದೇಹದ ತೂಕ ಕಡಿಮೆ ಆಗಬೇಕು ಅಂದ್ರೆ ಬಹಳ ಮುಖ್ಯವಾಗಿ ನಾವು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಗಳನ್ನು ಹೆಚ್ಚು ತಿಂತಾ ಹೋಗಬೇಕು ಕಾರ್ಬೋಹೈಡ್ರೇಟ್ ಫುಡ್ ಅನ್ನು ಕಡಿಮೆ ಮಾಡಬೇಕು ಶರೀರದಲ್ಲಿ ಫೈಬರ್ ಅಂಶವನ್ನು ಹೆಚ್ಚಿಸತಕ್ಕಂತ ಆಮೇಲೆ ಮಿನರಲ್ಸ್ ಅನ್ನು ಹೆಚ್ಚಿಸತಕ್ಕಂತ ಸೂಕ್ಷ್ಮ ಪೋಷಕ ತತ್ವಗಳನ್ನು ಒದಗಿಸತಕ್ಕಂತ ನ್ಯೂಟ್ರಿಷನ್ ರಿಚ್ ಕ್ಯಾಲೋರಿ ಲೆಸ್ ಆಗಿರತಕ್ಕಂತ ಪದಾರ್ಥಗಳನ್ನು ತಿನ್ನಬೇಕು ಆ ನ್ಯೂಟ್ರಿಷನ್ ರಿಚ್ ಆಗಿ ಕ್ಯಾಲೋರಿ ಲೆಸ್ ಆಗಿರತಕ್ಕಂತ ಪದಾರ್ಥಗಳು ಯಾವುವು ಅಂತ ಹೇಳಿದ್ರೆ ಹಣ್ಣು ತರಕಾರಿಗಳು ಮೊಳಕೆ ಕಾಳುಗಳು ಸೊಪ್ಪು ನೀವಿಷ್ಟು ಪಲ್ಯ ತಿಂದರೂ ಕೂಡ ನಿಮಗೆ ಬೊಜ್ಜು ಹೆಚ್ಚಿಗೆ ಆಗಲ್ಲ ಆದರೆ ಕಾರ್ಬೋಹೈಡ್ರೇಟ್ ರಿಚ್ ಆಗಿರತಕ್ಕಂಥ ದವಸ ಧಾನ್ಯಗಳನ್ನು ತಿಂತಾ ಹೋದರೆ ನಿಮ್ಮಲ್ಲಿ ಫ್ಯಾಟ್ ಜಾಸ್ತಿ ಆಗುತ್ತೆ ಬೇಕರಿ ಪದಾರ್ಥಗಳನ್ನು ಸಕ್ಕರೆ ಪದಾರ್ಥಗಳನ್ನು ಕರಿದ ಪದಾರ್ಥಗಳನ್ನು ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದರಿಂದ ನಿಮ್ಮ ಮೆಟಾಬಾಲಿಕ್ ಫಂಕ್ಷನ್ನು ಸ್ಲೋ ಆಗ್ತದೆ ಬೊಜ್ಜು ಕೂಡ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ಇವೆಲ್ಲದರಿಂದ ನೀವು ದೂರ ಆದರೆ ಮಾತ್ರ ನಿಮಗೆ ಬೊಜ್ಜು ಮತ್ತು ಫ್ಯಾಟಿನ ಸಮಸ್ಯೆ ಕಡಿಮೆ ಆಗ್ತದೆ ಅಂದರೆ ಒಂದು ಬಿಡಬೇಕು ಒಂದು ಹಿಡಿಬೇಕು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂಥೇಳಿ ಭಾಳ ಜನ ತಿಂತಾ ಇರ್ತಾರೆ ಕರಗಿಸ್ತಾ ಇರ್ತಾರೆ ತಿಂತಾ ಇರ್ತಾರೆ ಕರಗಿಸ್ತಾ ಇರ್ತಾರೆ ಇದರಿಂದ ಭಾಳ ಡೇಂಜರಸ್ ಹಿತಮಿತವಾದ ಆಹಾರ ಸೇವನೆ ಮಿತವಾದ ವ್ಯಾಯಾಮದಿಂದ ತೂಕ ಕಡಿಮೆ ಮಾಡಬಹುದು ಇಲ್ಲಾಂದ್ರೆ ಏನಾಗುತ್ತೆ ಅತಿಯಾಗಿ ಎಳೆದ್ರೆ ಹರಿದು ಹೋಗ್ತದೆ ಸಡಿಲ ಬಿಟ್ಟರೆ ನಾದ ಹೊರಹೊಮ್ಮುವುದಿಲ್ಲ ಇದು ಬುದ್ಧದೇವನ ಮಾತು ಅದಕ್ಕೆ ನಾವು ಸರಿಯಾಗಿ ತಿಳ್ಕೋಬೇಕು ಶರೀರದ ಯಾವುದೇ ಅಂಗಾಂಗದಲ್ಲೂ ಕೂಡ ಕೊರತೆ ಉಂಟಾಗ್ತಾ ಇದೆ ತೊಂದರೆ ಉಂಟಾಗ್ತಾ ಇದೆ ಅಂದರೆ ನಾವು ಅದನ್ನು ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡಬೇಕು ಇಲ್ಲದೆ ಹೋದರೆ ಭಾಳ ದೊಡ್ಡ ತೊಂದರೆಗಳು ಉಂಟಾಗ್ತವೆ ಭಾಳ ಜನ ವರ್ಕೌಟ್ ಮಾಡಲಿಕ್ಕೆ ಹೋಗಿ ಕಾರ್ಡಿಯಾಕ್ ಅರೆಸ್ಟು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ
ಅದಕ್ಕೆ ತೂಕ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಕಾರ್ಡಿಯಾಕ್ ವ್ಯಾಯಾಮಗಳು ಅಗ್ರೆಸಿವ್ ಆಗಿ ಓಡೋದು ಇದೆಲ್ಲ ಬಹಳ ಡೇಂಜರಸ್ ಸರಿಯಾಗಿ ಸೂಕ್ಷ್ಮವಾಗಿ ನಮ್ಮ ಆಹಾರ ಪದ್ಧತಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಜೊತೆಗೆ ನಾವು ಥೆರಪಿಟಿಕ್ ಯೋಗವನ್ನು ಮಾಡಬೇಕು ಇದರಿಂದ ಮಾತ್ರ ತೂಕ ಕಡಿಮೆ ಆಗಲಿಕ್ಕೆ ಸಾಧ್ಯ ಹೊಟ್ಟೆ ಶುದ್ಧೀಕರಣ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾರ ಕನಿಷ್ಠ ಪಕ್ಷ ಒಂದು ವಾರ 30 ml ಗೋಮೂತ್ರದ ಸೇವನೆ ಮಾಡಬೇಕು ಇದರಿಂದ ಮೋಷನ್ನು ಕೂಡ ಕ್ಲೀನ್ ಆಗ್ತದೆ ಬೇದಿ ಸ್ವಚ್ಛ ಆಗ್ತದೆ ಜೊತೆಗೆ ತೂಕನು ಕೂಡ ಕಡಿಮೆ ಆಗ್ತದೆ ಸೋರೆಕಾಯಿ ಜ್ಯೂಸು ಬೂದುಕುಂಬಳಕಾಯಿ ಜ್ಯೂಸು ಪ್ರತಿನಿತ್ಯ 3 ತಿಂಗಳು ನಿರಂತರವಾಗಿ ಕುಡಿಬೇಕು ರಾತ್ರಿ ಮಲಗೋ ಟೈಮಲ್ಲಿ ಒಂದು 1/2 ಚಮಚ ಚಕ್ಕೆ ಪೌಡ್ರು ಒಂದು ಕಾಳುಮೆಣಸಿನ ಪೌಡ್ರು ಒಂದು ಕಾಳುಮೆಣಸು 1/2 ಚಮಚ ಚಕ್ಕೆ ಪೌಡ್ರು ಆಮೇಲೆ ಒಂದು 1/2 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ನಾವು ಬಾಯಲ್ಲಿ ಅಗದು ಅಗದು ಸೇವನೆ ಮಾಡೋದರಿಂದ ನಮ್ಮ ತೂಕ ಕಡಿಮೆ ಆಗ್ತದೆ ಇದಿಷ್ಟು ತೂಕ ಕಡಿಮೆ ಆಗಲಿಕ್ಕೆ ಇರತಕ್ಕಂಥ ಯೋಗಾಸನಗಳು ಮತ್ತು ಮನೆ ಮದ್ದಿನ ಒಂದು ಚಿಕಿತ್ಸೆ ಆತ್ಮೀಯರೇ ಇದಕ್ಕೂ ತೂಕ ಕಡಿಮೆ ಆಗ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ವಾತಪಿತ್ತ ಕಫಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಅದಕ್ಕೆ ನೀವು ಹತ್ತಿರದ ಆಯುರ್ವೇದಿಕ್ ವೈದ್ಯರ ಹತ್ರ ಸಂಪರ್ಕ ಮಾಡಿ ಆ ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ ಆ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ನಿಮ್ಮಲ್ಲಿ ತೂಕ ಗ್ಯಾರಂಟಿ ಕಡಿಮೆ ಆಗ್ತದೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯಿಂದ 14 ದಿವಸಕ್ಕೆ ಮ್ಯಾಕ್ಸಿಮಮ್ 20 kg ತೂಕ ಕಡಿಮೆ ಆದವರು ಇದ್ದಾರೆ 5-10 kg ತೂಕ ಅಂತೂ ಕಡಿಮೆ ಆಗೇ ಆಗ್ತದೆ ಅದಕ್ಕೆ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ತೂಕ ಕಡಿಮೆ ಆಗೋದು ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೊದಲು ಮನೆ ಮದ್ದು ಯೋಗಾಸನಗಳನ್ನು ಮಾಡಿ ಇದಕ್ಕಾಗದೇ ಇದ್ದ ಪಕ್ಷದಲ್ಲಿ ನೀವು ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು ಪಂಚಕರ್ಮ ಚಿಕಿತ್ಸೆ ಬರೀ ವೇಟ್ ಲಾಸ್ಗೆ ಅಷ್ಟೇ ಅಲ್ಲ ಅದು ಸರ್ವ ವ್ಯಾಧಿಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ನೀವು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಂಡ್ರೆ ಶರೀರ ಶುದ್ಧವಾಗಿರುತ್ತೆ ತೂಕ ಬ್ಯಾಲೆನ್ಸ್ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಥರದ ವಿಚಾರಗಳು ನಿಮಗೆ ಇಷ್ಟ ಆದರೆ ಇವುಗಳನ್ನು ನೀವು ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೊಂದು ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೂ ಒಂದು ಹುಮ್ಮಸ್ಸು ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ